ನಿನ್ನೆ ಮೈಸೂರಿನಲ್ಲಿ ಪ್ರಧಾನಿಗಳು ನಡೆಸಿದಂತಹ ರೋಡ್ ಶೋ ಹಲವು ವಿಶೇಷತೆಗಳಿಗೂ ಕೂಡ ಸಾಕ್ಷಿಯಾಗಿದೆ ಪ್ರಮುಖವಾಗಿ ಪಕ್ಷದ ತೀರ್ಮಾನಕ್ಕೆ ತಲೆಬಾಗಿದಂತಹ ಬಿ ಜೆ ಪಿಯ ನಾಯಕರನ್ನ ಇಟ್ಕೊಂಡು ಒಂದು ಸ್ಪಷ್ಟ ಸಂದೇಶವನ್ನು ಕಾರ್ಯಕರ್ತರಿಗೆ ಪ್ರಧಾನಿಗಳು ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಟಿಕೆಟ್ ವಂಚಿತರನ್ನ ರ್ಯಾಲಿಯಲ್ಲಿ ಇಟ್ಕೊಂಡು ರ್ಯಾಲಿಯನ್ನು ಮಾಡಿದ್ರೋ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನು ಸಂದೇಶ ಏನು ಬನ್ನಿ ನೋಡ್ಕೊಂಡು ಬರೋಣ ಮೈಸೂರು ರೋಡ್ ಶೋನಲ್ಲಿ ಮೋದಿ ಲೆಕ್ಕಾಚಾರ ಟಿಕೆಟ್ ವಂಚಿತರ ಜೊತೆ ಪ್ರಧಾನಿ ಶಕ್ತಿ ಪ್ರದರ್ಶನ ಕುರುಬ ಒಕ್ಕಲಿಗ ಬ್ರಾಹ್ಮಣ ಕಾಂಬಿನೇಷನ್ ನಲ್ಲಿ ರೋಡ್ ಶೋ ನಿನ್ನೆ ಮೈಸೂರಿನಲ್ಲಿ ನಡೆದ ಮೋದಿ ರೋಡ್ ಶೋನಲ್ಲಿ ಅವರ ಜೊತೆ ಇದ್ದವರು ಕೆಎಸ್ ಈಶ್ವರಪ್ಪ ಎಸ್ ಎ ರಾಮದಾಸ್ ಮತ್ತು ಪ್ರತಾಪ್ ಸಿಂಹ ಇದರಲ್ಲಿ ಈಶ್ವರಪ್ಪ ಮತ್ತು ರಾಮದಾಸ್ ಅವರನ್ನು ಮೋದಿ ತಮ್ಮ ಜೊತೆ ಕರೆದುಕೊಂಡು ಹೋಗುವ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ಬಹುದೊಡ್ಡ ಸಂದೇಶ ರವಾನಿಸಿದ್ದಾರೆ ಪಕ್ಷದ ಆದೇಶಕ್ಕೆ ತಲೆಬಾಗಿ ಪಕ್ಷವನ್ನು ಅಕ್ಷರಶಃ ತಾಯಿ ಸಮಾನವಾಗಿ ಕಾಣುವ ನಾಯಕರಿಗೆ ಪಕ್ಷದಲ್ಲಿ ದೊಡ್ಡ ಬೆಲೆ ದೊಡ್ಡ ಗೌರವ ಇರುತ್ತದೆ ಇದೇ ಬಿಜೆಪಿ ಶಕ್ತಿ ಎಂಬ ಸಂದೇಶವನ್ನು ಕಾರ್ಯಕರ್ತರಿಗೆ ನೀಡಿ ಅವರು ಚುನಾವಣೆಯಲ್ಲಿ ಇನ್ನೂ ಹೆಚ್ಚಾಗಿ ಶ್ರಮ ದುಡಿಯುವ ಉತ್ಸಾಹ ತುಂಬಿದ್ದಾರೆ ಅಲ್ಲದೆ ಟಿಕೆಟ್ ಕೊಡದೇ ಇದ್ರೂ ಅವರನ್ನು ನಾವು ನಿರ್ಲಕ್ಷಿಸಿಲ್ಲ ನಿರ್ಲಕ್ಷಿಸೋದು ಇಲ್ಲ ಎಂಬ ಸಂದೇಶವನ್ನು ಈ ಮೂಲಕ ರಾಜ್ಯಕ್ಕೆ ರವಾನಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹರನ್ನು ಜೊತೆಯಾಗಿ ಕರೆದುಕೊಂಡು ಹೋಗುವ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಫೈರ್ ಬ್ರ್ಯಾಂಡ್ ಆಗಿ ಪ್ರತಾಪ್ ಸಿಂಹರನ್ನ ಬೆಳೆಸ್ತಾ ಇದ್ದೇವೆ ಎಂಬ ಸಂದೇಶವನ್ನು ಒಕ್ಕಲಿಗ ಸಮುದಾಯಕ್ಕೆ ನೀಡುವ ಮೂಲಕ ಆ ಸಮುದಾಯದ ಮತಗಳನ್ನು ಸೆಳೆಯುವ ಪ್ರಯತ್ನವನ್ನು ಮೋದಿ ಅವರು ಮಾಡಿದ್ದಾರೆ ಜಾತಿಯ ಲೆಕ್ಕಾಚಾರ ಪಕ್ಷ ನಿಷ್ಠರಿಗೆ ಪಕ್ಷದಲ್ಲಿ ಸಿಗುವ ಗೌರವದ ಬಗ್ಗೆ ಕಾರ್ಯಕರ್ತರಿಗೆ ಸಂದೇಶ ರವಾನಿಸುವ ಲೆಕ್ಕದಲ್ಲಿ ಮೋದಿ ರೋಡ್ ಶೋಗೆ ನಾಯಕರ ಆಯ್ಕೆ ನಡೆದಿದ್ದಂತೂ ಸತ್ಯ ಈ ಸಂದೇಶ ಯಶಸ್ವಿಯಾಗಿ ರವಾನೆಯಾಗಿದೆ ಆದ್ರೆ ಈ ಸಂದೇಶ ಮತ ತಂದ್ರೆ ಮಾತ್ರ ಲೆಕ್ಕ ಸರಿಯಾಗುತ್ತದೆ ಕೆಪಿನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು